ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಎ ಮಂಗಳಗಟ್ಟಿ. ಮಾನವೀಯತೆ ಮೇರೆದ ಆಟೋ ಚಾಲಕ, ಧಾರವಾಡ ನಗರದ ಆಟೋ ಚಾಲಕನಾದ ಮೆಹಬೂಬ್ ಸಾಬ್ ಆರ್ ನದಾಫ್ ಎನ್ನುವರು ತನ್ನ ಆಟೋದಲ್ಲಿ ಪ್ರಯಾಣಿಸಿ ಪ್ರಯಾಣಿಕರು ಇಳಿಯುವಾಗ ಒಂದು ರಟ್ಟಿನ ಬಾಕ್ಸ್ ಬಿಟ್ಟು ಇಳಿದಿದ್ದರು. ಅದನ್ನು ನೋಡಿದ ನದಾಫ್ ಅವರು ಉಪನಗರ ಪೊಲೀಸ್ ಠಾಣೆಗೆ ಬಂದು ಅಧಿಕಾರಿಗಳ ಹುಗಾರವರನ್ನು ಗೆಳೆಯರ ಸಮ್ಮುಖದಲ್ಲಿ ಆ ಬಾಕ್ಸನ್ನು ಒಪ್ಪಿಸಿದರು. ಆ ಬಾಕ್ಸಿನಲ್ಲಿ 85,000 ಬೆಲೆ ಬಾಳುವ ವೈಟ್ ಗೋಲ್ಡ್ ಚಿನ್ನದ ಲಾಕೆಟ್ ಇತ್ತು. ಇದನ್ನು ತೆಗೆದುಕೊಂಡು ಅಧಿಕಾರಿಗಳು ಚಿನ್ನದ ಮಾಲೀಕರನ್ನು ಕರೆಸಿ ಎಲ್ಲರ ಸಮ್ಮುಖದಲ್ಲಿ ಕೊಟ್ಟರು. ನಂತರ ಆಟೋ ಚಾಲಕನ ಮಾನವೀಯತೆಯನ್ನು ನೋಡಿ ಅಧಿಕಾರಿಗಳು ಧನ್ಯವಾದ ಹೇಳಿದರು. ಇದೇ ವೇಳೆಯಲ್ಲಿ ಪೊಲೀಸ್ ಠಾಣೆಯ ಅಧಿಕಾರಿಗಳಾದ ಹುಗಾರವರನ್ನು ಆಟೋ ಚಾಲಕರ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಇದೇ ರೀತಿ ಯಾವುದೇ ಚಾಲಕರು ಮಾನವೀಯತೆಯಿಂದ ಸಿಕ್ಕ ವಸ್ತುಗಳನ್ನು ಮಾಲೀಕರಿಗೆ ತಲುಪಿಸಿದಾಗ ಆ ವಸ್ತುವಿನ ಮಾಲೀಕರು ಅವರಿಗೆ ಧನ್ಯವಾದ ಹೇಳಬೇಕು, ಹೊರತು ಹೆಚ್ಚಿನ ಮಾತನಾಡಬಾರದೆಂದು ಮನವಿಯನ್ನು ಮಾಡಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ವಕೀಲರಾದ ಎಂ ಚೌಧರಿ, ಆಟೋ ಚಾಲಕರಾದ ಚಾಲಕರ ಸದಸ್ಯರಾದ ಎಂ ಬೇಪಾರಿ, ಜೈಲಾನಿ ತಬರೋಶಿ, ರಫೀಕ್ ಗೋಲಂದಾಜ್, ಇಲಿಯಾಸ್ ಚೌಧರಿ ಹಾಗೂ ಗಫಾರ್ ಯರ್ಗಟ್ಟಿಯವರು ಉಪಸ್ಥಿತರಿದ್ದರು. ಹಂಗ